ನಿಸ್ಸಂಶಯವಾಗಿ ನಿಮ್ಮನ್ನ ನೀವು ಸೃಷ್ಟಿಸ್ಕೊಂಡಿಲ್ಲ ಅಷ್ಟು ಮಾತ್ರ ಖಂಡಿತ ದೇವರ ಬಗ್ಗೆ ನಮ್ಮ ವಿಚಾರ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಬದಲಾಗಬಹುದು ಜಗತ್ತಿನಾದ್ಯಂತ ಬೇರೆ ಬೇರೆ ಜನರಿಗೆ ಅದರ ಬಗ್ಗೆ ಬೇರೆ ಬೇರೆ ವಿಚಾರ ಬೇರೆ ಬೇರೆ ನಂಬಿಕೆಗಳಿರಬಹುದು ಆದರೆ ನಮಗೆ ಈ ವಿಚಾರ ಯಾಕೆ ಬಂತು ಅಂದರೆ ನಾವೆಲ್ಲರೂ ನಮ್ಮ ತಾಯಿ ಗರ್ಭದಿಂದ ಹೊರಗೆ ಬಂದ್ವಿ ಹುಟ್ಟಿದ ಮಗು ನೋಡಿ ಹೇಗೆ ಕಣ್ ಕಣ್ಬಿಟ್ಟು ನೋಡ್ತಿರತ್ತೆ ಅದು ಕೇಳ್ತಿದೆ ಯಾರು ಏನು ಏನಿದೆಲ್ಲ ಎಷ್ಟೊಂದು ಸೃಷ್ಟಿ ನಿಮಗೆ ಅದರ ಕಣ್ಣಲ್ಲಿ ಪ್ರಶ್ನೆ ಕಾಣಿಸುತ್ತಾ ಏನು 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 ಇಷ್ಟೊಂದು ಇದನ್ನೆಲ್ಲ ಮಾಡಿದ್ದು ಯಾರು ಮೊದಲನೇದಾಗಿ ತಾಯಿಯನ್ನು ನೋಡುತ್ತೆ ತಾಯಿ ನಿಮ್ಮನ್ನು ಹೆತ್ತಲು ಆದರೆ ಅವಳಿಗೆ ಭೂಮಿನೇ ಹೆರಕ್ಕಾಗಲ್ಲ ನಂತರ ತಂದೆನ ನೋಡ್ತೀರಾ ಬಿಡಿ ಅವರಿಗೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಆಮೇಲೆ ಸುತ್ತ ಇರೋ ಹಿರಿಯರನ್ನೆಲ್ಲ ನೋಡ್ತೀರಾ ಯಾರೂ ಇದನ್ನೆಲ್ಲ ಮಾಡೋ ಅಷ್ಟು ಸಮರ್ಥರು ಅಂತ ತೋರಲ್ಲ ಅದಕ್ಕೆ ನಾವು ಮನುಷ್ಯರಾಗಿರೋದ್ರಿಂದ ಮೇಲೊಬ್ಬ ದೊಡ್ಡ ಮನುಷ್ಯ ಕೂತಿದ್ದಾನೆ ಅವನು ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತೀವಿ ಮಹಿಳೆಯರು ಕ್ಷಮಿಸಿ ಅವನೊಬ್ಬ ಗಂಡಸು ನಾವು ಮನುಷ್ಯರಾದ ಕಾರಣ ಮೇಲೊಬ್ಬ ದೊಡ್ಡ ಮನುಷ್ಯ ಇದಾನೆ ಅಂದ್ಕೋತೀವಿ ಆದರೆ ನಾವಿದನ್ನು ಸೃಷ್ಟಿಸ್ಲಿಲ್ಲ ಅನ್ನೋದಂತೂ ಸತ್ಯ ಅಲ್ವಾ ಇದನ್ನು ಅದನ್ನು ನಾವು ಸೃಷ್ಟಿಸಲಿಲ್ಲ ಹಸ್ತಕ್ಷೇಪ ಮಾಡಿದ್ವಿ ಅಷ್ಟೇ ಹಸ್ತಕ್ಷೇಪ ಮಾಡಿದ್ವಿ ಕುಲಗಿಡಿಸಿದ್ವಿ ಆದರೆ ಖಂಡಿತವಾಗಲೂ ನಾವಿದನ್ನು ಸೃಷ್ಟಿಸಲಿಲ್ಲ ಹಾಗಾಗಿ ನಮಗೊಂದು ವಿವರಣೆ ಬೇಕು ನಿಮಗಿರೋ ಆಯ್ಕೆ ಇದು ನಿಮಗೆ ವಿವರಣೆ ಬೇಕಾ ಅಥವಾ ಅನ್ವೇಷಿಸೋದಕ್ಕೆ ಸಿದ್ಧರಿದ್ದೀರಾ ಅನ್ವೇಷಿಸಿದರೆ ನಿಮ್ಮೊಳಗೆ ನೀವೊಂದು ರೀತಿಯ ಸ್ಥಿತಿಯನ್ನು ಕಂಡುಕೋತೀರಾ ನಿಮಗೆ ಯಾರೋ ಕೊಡೋ ವಿವರಣೆಯನ್ನು ನೀವು ಒಪ್ಕೊಂಡ್ರೆ ನಿಮಗಿರೋ ಒಂದೇ ಆಯ್ಕೆ ಅದನ್ನು ನಂಬೋದು ಅಥವಾ ನಂಬದೇ ಇರೋದು ನೀವದನ್ನು ನಂಬಿದರೆ ಆತ್ಮವಿಶ್ವಾಸ ತಂದು ಕೊಡತ್ತೆ ಸ್ಪಷ್ಟತೆ ತಂದು ಕೊಡಲ್ಲ ಕಾನ್ಫಿಡೆನ್ಸ್ ತಂದು ಕೊಡತ್ತಷ್ಟೆ ನೀವು ಅದನ್ನು ನಂಬದೇ ಇದ್ದರೆ ನೀವು ಗೊಂದಲಕ್ಕೀಡಾಗ್ತೀರಾ ನೀವು ಸಂತೋಷವಾಗಿ ಗೊಂದಲದಲ್ಲಿದ್ದರೆ ಅದು ಅದ್ಭುತವಾಗಿರುತ್ತೆ ಆದರೆ ಹೆಚ್ಚಿನವರಿಗೆ ಗೊಂದಲವನ್ನು ಸಂತೋಷದಿಂದ ಹ್ಯಾಂಡ್ಲ್ ಮಾಡೋದು ಗೊತ್ತಿಲ್ಲ ಗೊಂದಲಗೊಂಡಾಗ ತೊಳಲಾಟದಲ್ಲಿರ್ತಾರೆ ಆದರೆ ಮಾನವ ಬುದ್ಧಿಯ ಅತ್ಯದ್ಭುತವಾದ ವಿಷಯ ಏನೆಂದರೆ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ನಿಮಗೆ ಗೊತ್ತಿಲ್ಲ ಅಂತ ಗುರುತಿಸೋದು ನಿಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಂಬುತ್ತೀರಾ ಇದೊಂದು ಗಂಭೀರವಾದ ಸಮಸ್ಯೆ ನಾವು ಒಬ್ರಿಗೊಬ್ಬರು ಭೀಕರವಾದದ್ದನ್ನು ಮಾಡಿದ್ದೀವಿ ಯಾಕಂದರೆ ನಾನು ಇದನ್ನು ನೀವು ಅದನ್ನು ನಂಬ್ತೀರಾ ಜಗತ್ತಿನಾದ್ಯಂತ ಈಗಲೂ ಅದನ್ನೇ ಮುಂದುವರಿಸ್ತಿದ್ದೀವಿ ಅಲ್ವಾ ಯಾಕಂದರೆ ಒಂದನ್ನು ನಂಬಿ ನೀವು ಇನ್ನೊಂದನ್ನು ನಂಬಿದಾಗ ನಾನು ನಿಮ್ಮನ್ನು ಜೀವ ಸಹಿತ ಬಿಟ್ಟರೆ ನನ್ನ ನಂಬಿಕೆಗೆ ಕಷ್ಟ ಆಗತ್ತೆ ನೀವು ಸಾಯೋದೇ ಒಳ್ಳೆಯದು ಹೌದು ಯಾಕಂದರೆ ನೀವು ಒಂದನ್ನು ಸತ್ಯ ಅಂತ ನಂಬಿ ನಾನು ಇನ್ನೊಂದನ್ನು ಸತ್ಯ ಅಂತ ನಂಬಿದಾಗ ನಾವಿಬ್ಬರು ಒಂದೇ ಕಡೆ ಇರೋಕ್ಕಾಗಲ್ಲ ಒಂದಷ್ಟು ಸಮಯ ನಾಟಕ ಮಾಡಬಹುದು ಆದರೆ ಮೂಲ ವಿಷಯಕ್ಕೆ ಬಂದಾಗ ನಮಗೆ ಒಂದೇ ಕಡೆ ಇರೋಕ್ಕಾಗಲ್ಲ ಅದು ಯಾಕೆ ಅಷ್ಟು ಕಷ್ಟ ನಿಮ್ಮ ಬುದ್ಧಿ ನಿಜವಾಗ್ಲೂ ಕೆಲಸ ಮಾಡ್ತಿದ್ರೆ ಏನು ಗೊತ್ತಿಲ್ವೋ ಅದನ್ನು ನನಗೆ ಗೊತ್ತಿಲ್ಲ ಅಂತ ನೋಡೋದಕ್ಕಾಗಬೇಕು ಅಲ್ವಾ ಇದು ಮನುಷ್ಯ ಸಹಜ ಮತ್ತು ಅದ್ಭುತ ಅಲ್ವಾ ನನಗೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿಲ್ಲ ಅನ್ನೋದು ಅದನ್ನ ಯಾಕೆ ದೊಡ್ಡ ವಿಷಯ ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ನೋಡಿದರೆ ನನಗೆ ಗೊತ್ತಿಲ್ಲ ಅನ್ನೋದೊಂದು ಮಹತ್ತರವಾದ ಸಾಧ್ಯತೆ ನನಗೆ ಗೊತ್ತಿಲ್ಲ ಅಂತ ನೋಡಿದಾಗ ಮಾತ್ರ ತಿಳ್ಕೊಳ್ಳೋ ಸಾಧ್ಯತೆ ವಾಸ್ತವ ಆಗತ್ತೆ ನನಗೆ ಗೊತ್ತಿಲ್ಲ ಅಂದಾಗ ತಿಳ್ಕೊಳ್ಳೋ ಹಾತೊರೆತ ಹುಡುಕಾಟ ಮತ್ತು ತಿಳ್ಕೊಳ್ಳೋ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಒಂದು ವಾಸ್ತವತೆ ಆಗತ್ತೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನೀವು ನಂಬಿದರೆ ನಿಮ್ಮ ಥರದವ್ರ ಜೊತೆ ಮಾತ್ರ ಇರಬಹುದು ಬೇರೆ ಥರದವ್ರ ಜೊತೆ ಇದ್ದರೆ ಒಂದು ಅವರಿರಬಾರ್ದು ಅಥವಾ ನೀವಿರಬಾರ್ದು ಅಲ್ಲಿಗೆ ಬಂದು ನಿಲ್ಲತ್ತೆ ನಮಗಿದು ಅರ್ಥ ಆಗಬೇಕು ಯಾಕಂದರೆ ಮಾನವ ಬುದ್ಧಿಶಕ್ತಿ ಅತ್ಯುತ್ತಮವಾಗಿ ಕೆಲಸ ಮಾಡೋದು ಅದಕ್ಕೆ ಗೊತ್ತಿಲ್ಲದೆ ಇದ್ದಾಗ ಸುಮ್ಮನೆ ನನಗೆ ಗೊತ್ತು ಅಂದ್ಕೊಂಡ್ರೆ ನಾನು ಮುಠಾಳನಾಗ್ತೀನಿ ಹಾಕ್ತೀನಿ ಯಾಕಂದರೆ ಎಲ್ಲದರ ಬಗ್ಗೆ ನನ್ನದೇ ತೀರ್ಮಾನಗಳಿರುತ್ತೆ ನನಗೆ ಗೊತ್ತಿಲ್ಲ ಅಂತ ನೋಡಿದಾಗ ಬುದ್ಧಿಶಕ್ತಿ ಸಕ್ರಿಯವಾಗುತ್ತೆ ಅಲ್ವಾ ನಿಮ್ಮ ಬುದ್ಧಿಶಕ್ತಿ ಸಕ್ರಿಯವಾಗಿರ್ಬೇಕಾ ನಿಷ್ಕ್ರಿಯವಾಗಿರ್ಬೇಕಾ ಬೇರೆಲ್ಲಿಗೋ ಉಳಿಸ್ತಿದ್ದೀರಾ ಯಾಕಂದರೆ ಹಾಗೇ ತೋರುತ್ತೆ ತುಂಬ ಜನ ಅದನ್ನು ಬೇರೆಲ್ಲಿಗೋ ಉಳಿಸ್ತಿದ್ದಾರೆ ಇಲ್ಲ ಅದರ ಅಗತ್ಯ ಇರೋದು ಇಲ್ಲಿ ಅದು ನಿಮಗೆ ಇಲ್ಲಿ ಬೇಕಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಅಂದಾಗ ನೀವು ತುಂಬ ಪ್ರಜ್ಞಾಪೂರ್ವಕ ಜಾಗೃತ ಚುರುಕಾಗ್ತೀರಾ ಅನ್ನೋದು ಸತ್ಯನಾ ನೀವು ನನಗೆ ಗೊತ್ತು ಅಂದ್ಕೊಂಡಾಗ ತೀರಾ ತಿಳಿಗೇಡಿತನದ ಅಸಹ್ಯವಾದ ಸಂಖ್ಯೆಗಳನ್ನು ಮಾಡ್ತೀರಾ ಹೌದು ಅಲ್ವೋ ನೀವು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ನೋಡಿದಾಗ ನಿಮ್ಗೆ ಯಾರ ಜೊತೆನೂ ಜಗಳ ಇರಲ್ಲ ಯಾರೊಂದಿಗೂ ಜಗಳ ಇರಲ್ಲ ಅಲ್ವಾ ನನಗೆ ಗೊತ್ತು ಯಾವಾಗಲೂ ಒಂದು ಹೋರಾಟ ಯೋಗಶಾಸ್ತ್ರದಲ್ಲಿ ಒಂದು ವಿದ್ಯಮಾನ ಇದೆ ವಿದ್ಯಮಾನ ಅಂತಿದ್ದೀನಿ ಯಾಕಂದರೆ ನಾನು ಹೇಳ್ತಿರೋದು ನಿಮಗೀಗ ಅರ್ಥ ಆಗದೇ ಇರ್ಬೋದು ಆದರೆ ಒಂದಷ್ಟು ಸಮಯ ಶಕ್ತಿಯನ್ನು ಹೂಡಿದರೆ ಅರ್ಥ ಆಗತ್ತೆ ನಾವು ನಮ್ಮನ್ನು ನಮ್ಮ ಅಜ್ಞಾನದ ಜೊತೆ ಗುರುತಿಸ್ಕೊಳ್ತೀವಿ ನಮಗಿರೋ ಜ್ಞಾನದ ಜೊತೆ ಅಲ್ಲ ಯಾಕಂದರೆ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ ಭೂಮಿಲಿರೋ ಪುಸ್ತಕಗಳನ್ನೆಲ್ಲ ಓದಿದ್ರೂ ನಿಮಗೇನು ಗೊತ್ತಿದೆಯೋ ಅದು ನಗಣ್ಯವಾದದ್ದು ಈ ಅಸ್ತಿತ್ವದಲ್ಲಿ ಹೌದು ಅಲ್ವೋ ಹಲೋ ಆದರೆ ನಿಮ್ಮ ಅಜ್ಞಾನ ಅಮಿತವಾದದ್ದು ಅಲ್ವಾ ನಿಮ್ಮನ್ನ ನಿಮ್ಮ ಅಜ್ಞಾನದ ಜೊತೆ ಗುರುತಿಸಿಕೊಂಡಿದ್ರೆ ನೀವು ಅಸೀಮ ಅಮಿತ ವ್ಯಕ್ತಿ ಆಗ್ತೀರಾ ನಿಮ್ಮ ಜ್ಞಾನದ ಜೊತೆ ಗುರುತಿಸಿಕೊಂಡಿದ್ರೆ ಮಲಬದ್ಧತೆ ಇರೋ ಥರ ಆಗ್ತೀರಾ ಮಲಬದ್ಧತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಆಗತ್ತೆ ಈಗ ಜೀವನ ನಡೀತಿರೋದು ಹೀಗೆ ಸ್ವಲ್ಪ ಸ್ವಲ್ಪನೇ ಆಗ್ತಿದೆ ಅದು ಅದ್ಭುತವಾಗಿ ಆಗ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಎಲ್ಲೋ ಒಂದು ಸಂತೋಷದ ಕ್ಷಣಕ್ಕಾಗಿ ಶ್ರಮಿಸಬೇಕಾಗಿದೆ ಒಂದು ಕ್ಷಣದ ಭಾವೋತ್ಕರ್ಷಕ್ಕಾಗಿ ಏನೇನನ್ನೆಲ್ಲ ಮಾಡಬೇಕಾಗಿದೆ ಜೀವನದ ಪ್ರತಿ ಕ್ಷಣವೂ ದೇಹದ ಪ್ರತಿ ಕಣವೂ ವರ್ಣಿಸಲು ಅಸದಳ ಭಾವೋತ್ಕರ್ಷದಿಂದ ತೊಯ್ದು ಹೋಗಬೇಕು ಅಂತಿದ್ದರೆ ಆಗ ನಿಮ್ಮನ್ನು ನೀವು ಅಜ್ಞಾನದ ಜೊತೆ ಗುರುತಿಸ್ಕೊಳ್ಬೇಕು ನಿಮ್ಮ ಅಜ್ಞಾನವನ್ನು ನೀವು ಒಪ್ಕೊಳ್ಬೇಕು ಅಜ್ಞಾನವನ್ನು ಒಪ್ಕೊಂಡು ನೀವು ಸಾಕಷ್ಟು ಗಮನವನ್ನು ನೀಡಬೇಕು ಗೊತ್ತಿಲ್ಲದೆ ಇದ್ದಾಗ ಸಹಜವಾಗಿ ಗಮನ ಕೊಡ್ತೀರ ಅಲ್ವಾ ನೀವು ಸಾಕಷ್ಟು ಗಮನ ಕೊಟ್ಟರೆ ನೀವು ನೋಡ್ತೀರಾ ನಮಗೆ ಇಷ್ಟೆಲ್ಲ ವಿಜ್ಞಾನ ಗೊತ್ತಿದ್ದೂ ಒಂದು ಅಣುನೂ ಸಹ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅವನ್ನು ಬಳಸೋದು ಹೇಗೆ ಒಡೆಯೋದು ಹೇಗೆ ಸೇರಿಸೋದು ಹೇಗೆ ಸ್ಫೋಟಿಸೋದು ಹೇಗೆ ಅಂತ ಗೊತ್ತು ಆದರೆ ಇವತ್ತಿಗೂ ಕೂಡ ಅದು ಏನು ಅಂತ ನಮಗೆ ಗೊತ್ತಿಲ್ಲ ಹೌದು ಅಲ್ವೋ ಹಾಗಾಗಿ ಸಾಕಷ್ಟು ಗಮನ ಕೊಟ್ಟರೆ ನಿಮಗೇನೂ ಗೊತ್ತಿಲ್ಲ ಅಂತ ಮನದಟ್ಟಾಗತ್ತೆ ಅವರು ಆ ಪ್ರಶ್ನೆ ಕೇಳಿದರು ನಾನು ಮಾಡಿದ್ದಿಷ್ಟೇ ನನಗೆ ನಾಲ್ಕು ನಾಲ್ಕೂವರೆ ವರ್ಷ ಆಗಿದ್ದಾಗ ಇದ್ದಕ್ಕಿದ್ದ ಹಾಗೆ ನನಗೇನೂ ಗೊತ್ತಿಲ್ಲ ಅಂತ ಅರಿವಾಯಿತು ಯಾರಾದರೂ ನನಗೊಂದು ಲೋಟ ನೀರು ಕೊಟ್ಟರೆ ನಾನು ಅದನ್ನೇ ನೋಡ್ತಾ ಇರ್ತಿದ್ದೆ ಯಾಕಂದರೆ ನೀರು ಏನು ಅಂತ ನನಗೆ ಗೊತ್ತಿಲ್ಲ ಅದನ್ನು ಉಪಯೋಗ್ಸೋದು ಗೊತ್ತು ಆದರೆ ಅದೇನು ಅಂತ ಗೊತ್ತಿಲ್ಲ ಇವತ್ತಿಗೂ ಅದೇನು ಅಂತ ನಿಮಗೆ ಗೊತ್ತಿಲ್ಲ ಒಂದು ಎಲೆ ಸಿಕ್ಕಿದ್ರೆ ಅದನ್ನು ನಾಲ್ಕೈದು ಗಂಟೆ ಕಣ್ಣಗಲಿಸಿ ನೋಡ್ತಿದ್ದೆ ಹಾಸಿಗೆ ಮೇಲೆ ಕೂತ್ರೆ ಇಡೀ ರಾತ್ರಿ ಕತ್ಲೇನ ನೋಡ್ತಿದ್ದೆ ಡಾಕ್ಟರ್ ಆಗಿದ್ದ ನನ್ನ ಪ್ರೀತಿಯ ತಂದೆ ನನಗೆ ಮಾನಸಿಕ ಪರೀಕ್ಷೆ ಅಗತ್ಯ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದರು ಈ ಹುಡುಗ ಯಾವಾಗಲೂ ಏನಾದರೂ ದಿಟ್ಟಿಸಿ ನೋಡ್ತಾ ಇರ್ತಾನೆ ನನ್ನ ಸಮಸ್ಯೆ ಏನಂದರೆ ಇದೇನು ಅಂತ ಗೊತ್ತಿಲ್ಲದೆ ಇದ್ದಾಗ ನನಗೆ ಗಮನಾನ ಬೇರೆ ಕಡೆ ಹರಿಸೋಕ್ಕಾಗಲ್ಲ ಇದನ್ನು ನೋಡಿದರೆ ಇದನ್ನೇ ನೋಡ್ತಿರ್ತೀನಿ ಯಾಕಂದರೆ ಅದೇನು ಅಂತ ಗೊತ್ತಾಗಿಲ್ಲ ಆದ್ದರಿಂದ ನೀವು ಸಾಕಷ್ಟು ಗಮನ ನೀಡಿದರೆ ಯಾರು ಸಾಕಷ್ಟು ಗಮನ ನೀಡ್ತಾರೋ ಅವರಿಗೆ ಮಾತ್ರ ಈ ವಿಶ್ವ ತನ್ನ ಬಾಗಿಲನ್ನು ತೆರೆಯತ್ತೆ ನಿಮ್ಮ ಜೀವನದಲ್ಲಿ ನಿಮಗಾಗಿ ಯಾವುದೇ ಬಾಗಿಲು ತೆರೆದಿದ್ದರೂ ಅದು ತೆರೆದಿದ್ದು ನೀವು ಜೀವನದ ಆ ಆಯಾಮಕ್ಕೆ ಗಮನ ಕೊಟ್ಟಿದ್ದಕ್ಕೆ ಹೌದೋ ಅಲ್ವೋ ಅದು ಹಾಗಷ್ಟೇ ಕೆಲಸ ಮಾಡೋದು ನಿಮ್ಮ ಗಮನ ಹೀಗಿದ್ದರೆ ನೀವು ಏನಕ್ಕೂ ಹುಡುಕದೆ ಹಾಗೆ ಸುಮ್ಮನೆ ಗಮನ ಹರಿಸ್ತಿದ್ರೆ ಎಲ್ಲದಕ್ಕೂ ಗಮನ ಕೊಟ್ಟರೆ ಒಂದು ಆನೆ ಒಂದು ಇರುವೆಗಿಂತ ಹೆಚ್ಚು ಮುಖ್ಯ ಅಂತ ನಿರ್ಧರಿಸದೆ ಎಲ್ಲದಕ್ಕೂ ಗಮನ ಕೊಟ್ಟರೆ ಯಾಕಂದರೆ ಇದೇ ಸೃಷ್ಟಿಯ ಸ್ವರೂಪ ನೀವೊಂದು ಇರುವೆನ ನೋಡಿದರೆ ಯಾವತ್ತಾದರೂ ಒಂದು ಇರುವೆನ ಗಮನ ಇಟ್ಟು ನೋಡಿದ್ದೀರಾ ಅವುಗಳ ಜೊತೆ ನಾನು ತುಂಬ ಸಮಯ ಕಳೆದಿದ್ದೀನಿ ಅದು ಭೂಮಿಲಿರೋ ಉತ್ಕೃಷ್ಟವಾದ ಜೀವಿಗಳಲ್ಲೊಂದು ಹೌದಲ್ವೋ ನಿಮ್ಮ ಬಡಿ ಈ ಥರ ಕಾರಿದ್ದಿದ್ರೆ ನೀವು ಕ್ಯಾಲಿಫೋರ್ನಿಯಾದ ಮರುಭೂಮಿಲೆಲ್ಲ ಆರಾಮವಾಗಿ ಓಡಾಡಬಹುದು ಅಷ್ಟು ಉತ್ಕೃಷ್ಟವಾದದ್ದು ಅದೇನು ಸರಳವಾದ ವಿಷಯ ಅಲ್ಲ ನೀವೊಂದು ಇರುವೆಗೆ ಸಾಕಷ್ಟು ಗಮನ ಕೊಟ್ಟರೆ ನಿಮಗೆ ಅರಿವಾಗುತ್ತೆ ಯಾವುದು ಈ ಇರುವೆನ ಸೃಷ್ಟಿಸ್ತೋ ಅದು ನಿಮಗೆ ಕೊಟ್ಟಿರೋ ಗಮನಕ್ಕಿಂತ ಇರುವೆಗೇನು ಕಡಿಮೆ ಗಮನ ಕೊಡಲಿಲ್ಲ ಹೌದೋ ಅಲ್ವೋ ಹಾಗಿದ್ಮೇಲೆ ನಿರ್ಧರಿಸೋದಕ್ಕೆ ನೀವ್ಯಾರು ಯಾರಿಗೆ ಹೆಚ್ಚು ಅಥವಾ ಕಮ್ಮಿ ಗಮನ ಕೊಡಬೇಕು ಅಂತ ಗಮನ ಕೊಡೋ ನಿಮ್ಮ ಸಾಮರ್ಥ್ಯನ ನೀವು ತೀಕ್ಷ್ಣವಾಗಿಸಬೇಕು ಒಂದು ನಿರ್ದಿಷ್ಟವಾದ ವಿಷಯಕ್ಕಲ್ಲ ಸುಮ್ಮನೆ ಗಮನ ಕೊಡೋದು ನೀವು ಸಾಕಷ್ಟು ಗಮನ ಕೊಟ್ಟರೆ ನೀವು ಹೊರಗಿನಿಂದ ಆಹಾರ ಕೊಟ್ಟಿದ್ದರೂ ಈ ದೇಹ ಸೃಷ್ಟಿಯಾಗಿರೋದು ಒಳಗಿನಿಂದ ಅನ್ನೋದು ನಿಜಾನ ಹೌದಾ ಅಂದರೆ ಯಾವುದು ಸೃಷ್ಟಿಯ ಮೂಲವೋ ಅದು ನಿಮ್ಮೊಳಗಿನಿಂದ ಕೆಲಸ ಮಾಡ್ತಿದೆ ಅಲ್ವಾ ಅಲ್ವಾ ಹಾಗಾಗಿ ನಿಮಗೆ ಸೃಷ್ಟಿಯ ಮೂಲದ ಸ್ವರೂಪ ತಿಳಿದಿಲ್ಲ ಅಂದಾಗ ನೀವದನ್ನು ಇಂಗ್ಲೀಷ್ನಲ್ಲಿ ಭಾರತದಲ್ಲಿ ಹಲವಾರು ಪದಗಳಿವೆ ಜಗತ್ತಿನ ಈ ಭಾಗದಲ್ಲಿ ನೀವು ಅದನ್ನು ಗಾಡ್ ಅನ್ನಬಹುದು ಅದು ಸೃಷ್ಟಿಯ ಮೂಲಕ್ಕೆ ನಿಮ್ಮ ವಿವರಣೆ ಅಷ್ಟೆ ಅಲ್ವಾ ನಿಮ್ಮ ಬಳಿ ಸೃಷ್ಟಿಗೆ ಯಾವ ವಿವರಣೆಯೂ ಇಲ್ದಿರೋದರಿಂದ ಇದನ್ನು ಮಾಡಿದ್ದು ದೇವರು ಅಂತೀರ ನಮ್ಮ ಹತ್ರ ಸಾವಿರಾರು ಹೆಸರುಗಳಿವೆ ಸರಿನಾ ಆದರೆ ಮೂಲತಃ ನಾವು ಸೃಷ್ಟಿಯ ಮೂಲವನ್ನು ವಿವರಿಸೋದಕ್ಕೆ ಯತ್ನಿಸ್ತಿದ್ದೀವಿ ನಿಮ್ಮ ಅನುಭವದಲ್ಲಿ ಈ ಜೀವದ ಸೃಷ್ಟಿಯ ಮೂಲ ನಿಮ್ಮೊಳಗನಿಂದ ಕೆಲಸ ಮಾಡ್ತಿದೆ ಅನ್ನೋದು ನಿಜಾನ ಎಲ್ಲೋ ಇದ್ದು ನೀವು ಅದನ್ನು ಗಮನಿಸಲಿಲ್ಲ ಅಂತಂದರೆ ಅದು ಪರವಾಗಿಲ್ಲ ಅದು ನಿಮ್ಮೊಳಗನಿಂದ ಆಗ್ತಿದ್ದು ನೀವು ಗಮನಿಸದೇ ಇದ್ದರೆ ಅದೊಂದು ದುರಂತ ಅಲ್ವಾ ಹಲೋ ಸೃಷ್ಟಿಯ ಮೂಲ ನಿಮ್ಮೊಳಗೆ ಮಿಡೀತಿದ್ದು ನೀವದನ್ನು ಗಮನಿಸಲಿಲ್ಲ ಅಂದರೆ ನೀವೊಂದು ದುರಂತ ತಾನೆ ನನ್ನ ಇಡಿ, ಜೀವನ ಮತ್ತು ಕೆಲಸ ಜನರಿಗೆ ಈ ದುರಂತವನ್ನು ತಪ್ಪಿಸುವುದಷ್ಟೇ ಮಚ್